ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ಕೆ ಕಡೆಯಿಂದ ಹೊಸ ಅಪ್ಡೇಟ್ನ ಬೆಳಗಿದೆ, KCET 2022 ವಿದ್ಯಾರ್ಥಿಗಳಿಗೆ. ಅದೇನಂತ ಹೇಳಿದ್ರೆ, ಇವಾಗ ನಮಗೆ ಸ್ಪೆಷಲಿ ಕ್ಯಾಟಗರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿತ್ತು ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ KCET ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಒಂದು ಶೆಡ್ಯೂಲ್ನ ಕೊಟ್ಟಿದ್ರು, ಪ್ಲೇಸ್ ಆ್ಯಂಡ್ ಡೇಟ್ನ ಕೊಟ್ಟಿದ್ರು ನಿಮಗೆ ಸ್ಪೆಷಲಿ ಕ್ಯಾಟಗರಿ ಡಾಕ್ಯುಮೆಂಟ್ನ ಎಲ್ಲಿಗೂ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತ. ಬಟ್ ಇವಾಗ ಅದನ್ನು ಮುಂದೂಡಲಾಗಿದೆ. ಸೊ ಇವಾಗ ನಮ್ಮದು ಯಾವಾಗ ಇರುತ್ತೆ ಅಂದರೆ, ಆಫ್ಟರ್ ಎಕ್ಸಾಮಿನೇಷನ್, KCET ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಒಂದು ಡೇಟ್ ಆ್ಯಂಡ್ ಟೈಮ್ನ ಕೊಡ್ತಾರೆ, KE ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ನೀವು ನಿಮ್ಮ ಡಾಕ್ಯುಮೆಂಟ್ನ ಎಲ್ಲಿ ಹೋಗಿನ ವೆರಿಫಿಕೇಷನ್ನ ಮಾಡ್ಕೋಬಹುದು ಅಂತ. ಸೊ ಇದುವರೆಗೆ ನಮಗೆ ಹೊಸ ಡೇಟ್ನ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ನೀವು ಇವಾಗಲೇ ಥಿಂಕ್ ಮಾಡಬೇಡಿ. ಇವಾಗ ನಿಮಗೆ ಇಂಪಾರ್ಟೆಂಟ್ ಆಗಿರೋದು CET ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಕರೆಕ್ಟಾಗಿ ಸ್ಟಡಿನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಡೌಟ್ ಇರ್ಬೋದು, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂದರೆ ಯಾವುದು ಅಂತ. ಸೊ ಇಲ್ಲಿ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮಗೆ ಈ ಪಿಡಿಎಫ್ ಬೇಕಂತ ಹೇಳಿದರೆ KE ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಕೂಡ ನೀವು ಡೌನ್ ಮಾಡಿಕೊಂಡು ನೋಡ್ಕೋಬೋದು. ಸೊ ಇವಾಗ ನಾವು ಹೇಳಬೇಕಂದ್ರೆ, ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಥವಾ ಸ್ಪೆಷಲ್ ಕ್ಯಾಟಗರಿ ಕ್ಯಾಂಡಿಡೇಟ್ ಯಾರ್ಯಾರು ಬರ್ತಾರೆ ಅಂತ ಹೇಳಿದರೆ, ಸೊ ಅವರು ಡಿಫೆನ್ಸ್ ಆಗಿರ್ಬೋದು, NCC ಆಗಿರ್ಬೋದು, ಸ್ಪೋರ್ಟ್ಸ್, CAPF, CRPF, ಮತ್ತು CISF, BSF, ಮತ್ತು ITBP, ಮತ್ತು ಎಕ್ಸ್ ಡಿಫೆನ್ಸ್, ಮತ್ತು ಎಕ್ಸ್ CAPF, ಈ ಥರ ಬರ್ತಾರೆ. ಮತ್ತು ಹಾಗೆಯೇ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಡಿಫೆನ್ಸ್, NCC, ಸ್ಪೋರ್ಟ್ಸ್ ಮತ್ತು ಆಂಗ್ಲೋ ಇಂಡಿಯನ್ ಅಂತ. ಸೊ ಇಷ್ಟೆಲ್ಲ ಕ್ಯಾಂಡಿಡೇಟ್ ಬರ್ತಾರೆ. ಸೊ ನೀವು ಒಂದು ವೇಳೆ NCC ಆಗಿರ್ಬೋದು ಅಥವಾ ಸ್ಪೋರ್ಟ್ಸ್ ಆಗಿರ್ಬೋದು, ಈ ಥರ ಏನಾದರೂ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದರೆ, ಸೊ ನೀವು ಇನ್ಫಾರ್ಮೇಷನ್ ಬುಲೆಟಿನ್ನ ಒಂದ್ಸಲ ಚೆಕ್ ಮಾಡಿ, ಅಂದರೆ ಯಾವ ಲೆವೆಲಲ್ಲಿ ನೀವು ಆಡಿದರೆ ಅಥವಾ ಯಾವ ಲೆವೆಲಲ್ಲಿ ನೀವು ಸ್ಪೋರ್ಟ್ಸ್ನ ಆಡಿದರೆ ನಿಮಗೆ ನೀವು ಎಲಿಜಿಬಲ್ ಇರ್ತಾರ ಇಲ್ಲ ಅಂತ ಒಂದ್ಸಲ ಇನ್ಫಾರ್ಮೇಷನ್ ಬುಲೆಟಿನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ನೀವು ಸ್ಪೆಷಲ್ ಕ್ಯಾಟಗರಿಗೆ ಎಲಿಜಿಬಲ್ ಇರಬೇಕಂದ್ರೆ ಯಾವ ಲೆವೆಲ್ಗೆ ಆಡಿರಬೇಕು ಅಂತ. ಮತ್ತು ಹಾಗೆಯೇ NCC ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಮತ್ತು ಹಾಗೆಯೇ ಬೇರೆ ಕ್ಯಾಟಗರಿಗೂ ಕೂಡ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಅಲ್ಲಿ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಸಿಗುತ್ತೆ. ಆದರೆ ನೀವು ಒಂದು ವೇಳೆ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಬರಬೇಕಂದ್ರೆ ಏನೇನು ಮಿನಿಮಮ್ ಎಲಿಜಿಬಿಲಿಟಿ ಕ್ರಿಟೇರಿಯ ಇರಬೇಕಂತ ಡೀಟೇಲಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇದಾಯಿತು ಸ್ಪೆಷಲ್ ಕ್ಯಾಟಗರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಸೊ ಇದು ಆಫ್ಲೈನ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪ್ಲೇಸ್ ಆ್ಯಂಡ್ ಡೇಟ್ನ ಆಮೇಲೆ ನಿಮಗೆ ಕೊಡ್ತಾರೆ, ಅನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇದು ನಿಮ್ಮದು CET ಎಕ್ಸಾಮ್ ಮುಗಿದ ನಂತರ ನೀವು KE ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಮತ್ತು ಹಾಗೆಯೇ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾವು ಕೂಡ ನಿಮಗೆ ರೆಗ್ಯುಲರ್ ಅಪ್ಡೇಟ್ನ ಕೊಡ್ತಾ ಇದ್ದೀವಿ. KCET ಆಗಿರ್ಬೋದು, ನೀಟ್, ಐಸಿಆರ್, ಪ್ರಾಕ್ಟಿಕಲ್ ಎಕ್ಸಾಮ್, ಈ ಥರ ಯಾವುದೇ ಅಪ್ಡೇಟ್ ಇದು ಕೂಡ ನಾವು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮಗೆ ರೆಗ್ಯುಲರಾಗಿ ವೆಬ್ಸೈಟ್ನ ಚೆಕ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಸೊ ಅದರ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬಂದಾಗ ನಾವು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಐ ಹೋಪ್ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಒಂದು ವೇಳೆ ಯೂಸ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ಈ ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಬೇಕಾಗ್ಬೋದು. ಸೊ ಜಸ್ಟ್ ನೆನಪು ಮಾಡ್ಕೊಳ್ಳಿ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಸ್ಪೆಷಲ್ ಕ್ಯಾಟಗರಿ ಬರ್ತಾರೆ ಅಂತ ಅವರಿಗೂ ಇನ್ಫಾರ್ಮೇಷನ್ನ ರೀಚ್ ಆಗೋ ಥರ ಮಾಡಿ. ಇದನ್ನು ಬಿಟ್ಟು ಮತ್ತೆ ನಾನು ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಸೊ ಇವಾಗ ಈ ವಿಡಿಯೋ ಅಷ್ಟೇ, ಮತ್ತೆ ಹೊಸ ಬಂದಾಗ ನೆಕ್ಸ್ಟ್ ವಿಡಿಯೋ ಸಿಗೋಣ. ಟೇಕ್ ಕೇರ್.